ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಡೆ, ವಿಡಿಯೋ ಅಪ್ಲೋಡಿಂಗ್ ಬಿಟ್ಟಿದ್ದೀನಿ. ನಿನ್ನೆ ಸಂಡೇ ಬಂತು. ಟೋನರ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಪ್ಲಮ್ಮರ್ದು ಗ್ರೀನ್ ಟೀ ಆಲ್ಕೋಹಾಲಿಕ್ ಫ್ರೀ ಟೋನರು. ಇದನ್ನೇ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಇದೊಂದೇ ಯೂಸ್ ಮಾಡಿ ಬಟ್ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಇವತ್ತು ಲಿಪ್ಸ್ಟಿಕ್ ಹಾಕೊಂಡು ತಲೆ ಬಚ್ಕೊಂಡು ಹೊರಡೋದು ಇಷ್ಟೇ. ನಾನು ಮೇಕಪ್ ಹಾಕೋದು ಇದೊಂದೇ. ನಾನು ಹಾಕೋದು ಟೋನರ್ ಒಂದು ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಡ್ರೈ ಸ್ಕಿನ್ ಥರ ಆಗೋ ಥರ ಆಗ್ತಾಯಿದೆ. ಅದಕ್ಕೆ ಯೂಸ್ ಇದನ್ನು ಯೂಸ್ ಮಾಡ್ತೀನಿ. ಮಾಲೆ ಯಾವುದು ಇಷ್ಟೇ ರೆಡಿ ಆಗೋದು ನಾನು ಕೈಗೆ. ಇದು ಏನಂತದೆ, ಇದು ಲಿಪ್ಸ್ಟಿಕ್ ಥರನೇ ಬಟ್ ಬಾಮ್ ಇದು. ಇದನ್ನು ಅಪ್ಲೈ ಮಾಡಿ ಈಗ ಕೂಮ್ ಮಾಡ್ಕೋಬೇಕು ಅಷ್ಟೇ. ಕಮ್ಮಿ ಆಗ್ತೇವೆ ಇವತ್ತು. ಯಾಕೋ ಸ್ವಲ್ಪ ಮಳೆ ಬರೋ ಥರ ಇದೆ. ಬಂದರೆ ಸುಮ್ಮನೆ ಕುದ್ದು ಒದ್ದಾಗೋದು ಬೇಡ ಅಂದ್ಬಿಟ್ಟು ಕೋಣೆ ಹಾಕಿ ರೆಡಿ ಆಗಿದೆ. ನಾನು ಶೆಲ್ಫ್ ನೋಡಿದ್ರೆ ಭಯ ಆಗ್ತಿರ್ಬೋದು, ಹಂಗೆ ಇಟ್ಟಿದ್ದೀನಿ. ಚಪಾತಿ ತಿಂತಾ ಇದ್ದೀನಿ. ಚಪಾತಿ ಮತ್ತು ಕಾಣಿಸ್ತಿದ್ಯಾ ಚಟ್ನಿ? ನನಗೆ ಚಟ್ನಿ ಎಲ್ಲ ಇಷ್ಟನೇ ಇಲ್ಲ. ಇದನ್ನ ತಿಂದಿಲ್ಲ ಅಂದರೆ ನಮ್ಮ ಮನೆ ಹತ್ರ ಅದಕ್ಕೆ ಬಯಸ್ಬೇಕು. ಅದಕ್ಕೆ ತಿಂಗಳ ಸುಮ್ಮನೆ ಇಲ್ಲಿ ಫೋನ್ ನೋಡ್ಕೋವ್ರೆ. ನಾನೇ ಅದು ಸೀರಿಯಲ್ ನೋಡಲ್ಲ, ನಮ್ಮ ಸೀರಿಯಲ್ ಅಲ್ಲ. ಏನೇನು ಅದೇನು ಬರುತ್ತಲ್ಲ ಅದು ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ. ನಾನು ಸ್ವಲ್ಪ ಸ್ವಲ್ಪ ಹತ್ತಿದೆ ಅಷ್ಟೇ ವಿಡಿಯೋ ಅಪ್ಲೋಡ್ ಆಗೋದಕ್ಕೆ. ಇದು ನಾನು ಹತ್ತ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದೀನಿ. ಕೂರೋಕ್ಕೆಲ್ಲೂ ಜಾಗ ಇಲ್ಲ. ಪುಣ್ಯ ಅಂದರೆ ಬಸ್ಸಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ, ಮತ್ತು ಸೀಟ್ ಸಿಕ್ತು ನನಗೆ. ಕೂತ್ಕೊಂಡಿದ್ದೆ, ಸೀಟ್ ಸಿಕ್ಬಿಟ್ರೆ ನೆಮ್ಮದಿ. ಇಲ್ಲಾಂದರೆ ನಿಂತ್ಕೊಳ್ಳೋಕ್ಕೂ ಸಹ ಜಾಗ ಇರಲ್ಲ. ಒಂದಿನ ಯಾವಾಗ ಆರಾದ ಸ್ಟ್ರಗಲ್ ತೋರಿಸ್ತೀನಿ ನಿಮಗೆ. ಬಸ್ಸಲ್ಲಿ ಹತ್ತತ್ತೀವಲ್ಲ, ಅಲ್ಲೇನು ಕಾಣ್ತಿದ್ದಿಲ್ಲ ಡೋರು, ಅಲ್ಲೂ ಕೂಡ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ನಿಜವಾಗ್ಲೂ ಬಸ್ಸಲ್ಲಿ ಹೋಗೋಕ್ಕೂ ಸಾಕು ಅನ್ಸ್ಬಿಡುತ್ತೆ, ಅಷ್ಟೊಂದು ರಶ್ ಇರುತ್ತೆ. ನಿಮಗೆ ಅಟ್ಲೀಸ್ಟ್ ಕೂರೋಕ್ಕೆ ಬೇಡವೇ ಬಿಡ ಸೀಟು, ಇಲ್ಲದಕ್ಕೆ ಸಹ ಸಿಗೋದಿಲ್ಲ, ಅಷ್ಟೊಂದು ರಶ್ ಇರುತ್ತೆ ಬಸ್ಸು. ಈಗ ನೋಡ್ತಿರ್ಬೋದು ಇದು ರೈಲ್ವೆ ಮ್ಯೂಸಿಯಂ ಹತ್ರ. ಆಲ್ರೆಡಿ ರೈಲ್ವೆ ಮ್ಯೂಸಿಯಮ್ದು ವ್ಲಾಗ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಅವ್ರು ಹೋಗಿ ನೋಡಿ, ನನ್ನ ಚಾನಲಲ್ಲಿದೆ. ಇದು ಕಾಲೇಜ್ ಬಿಟ್ಟು 2 ಗಂಟೆಗೆ ಬಿಡ್ತು ನಡ್ಕೊಂಬರ್ಬೇಕಾದ್ರೆ. ಇದು ನಮ್ಮ ಕಾಲೇಜ್ ಬಸ್ ಸ್ಟ್ಯಾಂಡ್ ಹತ್ರ ಕೂರೋಕ್ಕೆ ಜಾಗ ಇದೆ. ಕೂತ್ಕೊಂಡಿದ್ದೀನಿ ಈಗ. ಇವಾಗ ಹೋಗ್ಬೇಕಾದ್ರೆ ಸಹ ನನಗೆ ಸೀಟ್ ಸಿಕ್ಕಲಿಲ್ಲ, ನಿಂತ್ಕೊಂಡು. ಇದು ಒಂಟಿ ಕೊಪ್ಪಲ್ ರೋಡಲ್ಲಿ ಈಗ ಮನೆಗೆ ಬಂದಿದ್ದು. ಹಾಯ್ ಗಾಯ್ಸ್, ಮಂಡೆ ಎಲ್ಲ ಇವಾಗೆಲ್ಲ ಮಾಡಿ ಹೋಗಿ ಬರೋದು, ಬ್ಲಾಗ್ ಮಾಡಿದ್ದೆ ಕಾಲೇಜ್ ಹೋಗಿ ಬರೋದು. ಇವಾಗ ಸ್ವಲ್ಪ ಸ್ವಿಚ್ ಮಾಡಬೇಕಾಗಿತ್ತು, ಅದಕ್ಕೆ ಕೂತ್ಕೊಂಡೆ. ಬಾಬಿನ ಬಾಬಿನ ಅಂತಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ, ಊಟ ಬೆಂಡೆಕಾಯಿ ಸಾರು ಅನ್ನ ತಿಂದುಬಿಟ್ಟು ಸ್ವಲ್ಪ ನಿದ್ದೆ ಮಾಡಲಿಲ್ಲ, ಬ್ಲಾಗ್ ನೋಡ್ತಾ ಇದ್ದೆ. ಇವಾಗ ಕೂತ್ಕೊಂಡೆ. ಬಾಬಿನ ಬೇರೆ ಕಲರಲ್ಲಿದೆ, ಇಷ್ಟಿದೆ ಇವಾಗ ಮಾಡಬೇಕು. ಸ್ವಲ್ಪ ಇದು ಪೈಜಾಮದು ಯಾಕೋ ಚೆನ್ನಾಗಿ ಬಂದಿದೆ, ಬಟ್ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇಲ್ಲ. ಅದಕ್ಕೆ ಇವಾಗ ಸ್ಟಿಚ್ ಮಾಡಬೇಕು. ನನ್ನ ವಿಷಯ ಅಂದರೆ ನಾನು ಸ್ವಲ್ಪ ಜಲ್ದಿನ ಸ್ಟಿಚ್ ಮಾಡ್ತೀನಿ. ಈ ಬಟ್ಟೆ ತೆಗಿಬೇಕು, ನೀರು ಒಳಗಡೆ ಹೋಗ್ತಾ ಇದೆ. ಸ್ವಲ್ಪ ಇಷ್ಟು ಎಷ್ಟು ಇದು ಮಾಡಿದೆ ಯಾಕಂದರೆ ನನಗೆ ಮನೇಲಿ ಮಿಷಿನ್ ಅಲ್ವಾ, ಏನು ಕಂಪ್ಲೀಟಲ್ಲಿ ಮೊದಲಿಲ್ಲ ನನಗೆ. ಸ್ವಲ್ಪ ಒಳ್ಳೆಯದ್ರಿಂದ ಸಾಕು. ಎಷ್ಟೊಂದು ಜನ ನಿಮ್ಮ ಸ್ಟಿಚಿಂಗೇ ಬರಲ್ಲ, ನಿಮ್ಮ ಸ್ಟಿಚಿಂಗೇ ಬರಲ್ಲ, ನೀವು ಯಾರ ಥರ ಮಾಡ್ಕೊಂಬರ್ತೀಯ ಅಂತ ಹೇಳ್ತಾ ಇದ್ರು ಕಣ್ಣಾರೆ ನೋಡ್ಬೋದು ಅವರಿಗೆ. ಯಾರು ಪ್ರತಿ ಸಲ ಯಾರು ಬಂದು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಯಾರು ಇರೋದಿಲ್ಲ. ಏನು ಮಾಡ್ತಾರೆ ಅವರು, ಅವ್ರು ಮಾಡೋದನ್ನ ಬೇರೆ ಮೇಲೆ ತಾಕ್ತಾರೆ ಅಷ್ಟೇ. ನೋಡಿ ಎರಡು ಬಂದಿದೆ, ಇಲ್ಲಿ ಕಾಣ್ತಿದ್ಯಾ ಇನ್ನೊಂದು. ಇದು ಫ್ರಂಟ್ ಪಾರ್ಟ್, ಎರಡು ಫ್ರಂಟ್ ಪಾರ್ಟ್ ಬರುತ್ತೆ ಇರಲಿ. ಏನೋ ತಪ್ಪೇನಾಗಿರಲಿಲ್ಲ, ಈ ಥರ ಬಂದ್ಬಿಟ್ಟು ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ಒಂದು ಮನೇಲಾದರೆ ಒಂಚೂರು ನೀಟಾಗಿ ಮಿಷಿನಲ್ಲಿ ಕುತ್ಕೊಂಡು ಹಾಕ್ತೀನಿ. ಅದಕ್ಕೇ ಹಾಕ್ಬಿಡೋಣ, ಏನು ತೊಂದರೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ಅಲ್ಲೆಲ್ಲ ಲಾಕ್ ಮಾಡಬೇಕು. ಎರಡೆರಡು ಸೀಸರ್ ಇಟ್ಟಿದ್ದೀನಿ. ಇಲ್ಲಿ ಕುತ್ಕೊಂಡೆ ಸ್ವಿಚ್ ಮಾಡಿ. ಏನಕ್ಕೆ ಮಿಷಿನ್ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಬೆಳಕೆಲ್ಲ ಬರುತ್ತಲ್ಲ, ಈಸಿ ಆಗುತ್ತೆ ಅನ್ನೋ ರೀಸನ್ ಅಷ್ಟೇ, ಬೇರೆ ಏನು ರೀಸನ್ ಇಲ್ಲ. ಒಂದು ಮಿಷಿನ್ ಏನು ಪ್ರಾಬ್ಲಮ್ ಇಲ್ಲ, ಒಂದೊಂದು ಸತಿ ಥರ ಕಾಣಿಸ್ತಿದೆ. ಆ ಗಂಟು ಗಂಟು
ಹಿಂಗೆ ಬಿಟ್ಟರೆ ಅಕಸ್ಮಾತ್ ಯಾರು ಸುಮ್ಮನೆ ಕೈ ಹಾಕಿದ್ರು ಕೂಡ ಚುಚ್ಕೊಂಡು ಪ್ರಾಣನೇ ಓದಂಗಾಗುತ್ತೆ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು. ಅದಕ್ಕೆ ನಾನು ಈ ಸ್ಕ್ರೂನ ತಿರುಗಿಸಿದ್ರೆ ನಿಮಗೆ ಅದಿಲ್ಲಿ ಕೂರುತ್ತೆ, ಅದ್ರ ಪಾಡಗತ್ ಕೂತ್ಕೊಳ್ಳುತ್ತೆ ಅಷ್ಟೇ. ಈಗ ನೀವು ಥ್ರೆಡ್ನ ಇಲ್ಲಿಂದ ಈಸಿಯಾಗಿ ಬಿಚ್ಕೋಬೋದು. ಹಿಂಗೆಲ್ಲ ಮಾಡಿದ್ದು ಎಡಿಟಿಂಗ್ ಮಾಡಿರಲಿಲ್ಲ. ಎಡಿಟಿಂಗ್ ಅಂದರೆ ಯೂಟ್ಯೂಬ್ ಎಡಿಟಿಂಗ್ ಅಲ್ಲ, ನಂದು ಕಾಲೇಜ್ ಸ್ವಲ್ಪ ಟೂರ್ ಇಲ್ಲದೆ ಎಡಿಟಿಂಗ್ ಮಾಡಬೇಕಾಗಿತ್ತು. ಮಾಡ್ಕೊಂಡು ಸ್ವಲ್ಪ ಬ್ಲಾಗ್ ನೋಡಿದೆ, ಒಂದೆರಡು ಬ್ಲಾಗ್ ನೋಡಿದೆ ಅಷ್ಟೇ. ಸ್ವಲ್ಪ ಕಾಲೇಜ್ ಮುಗಿತ್ತು, ಓಡಲಿ ಅದರ ಪ್ರಿಂಟ್ ಎಲ್ಲ ಇದು ಮಾಡಿದೆ. ನನಗೇನು ಪ್ರಾಬ್ಲಮ್ ಅಂತಂದರೆ ಕಲರ್ ಪ್ರಿಂಟ್ ಔಟು ನಮ್ಮ ಮನೆ ಹತ್ರ ತೆಗಿಯೋದಿಲ್ಲ, ಒಂದೇ ಅಂಗಡಿ ಫುಲ್ಲು ನಮ್ಮ ಏರಿಯಾಗೆ ಒಂದೇ ಒಂದು ಅಂಗಡಿಲಿ ತೆಗಿತಾರೆ ಅವರು. ಒಂದು ಪೇಜ್ಗೆ 25 ರುಪೀಸ್ ಅಂತಾರೆ, ಒಂದು ಅನ್ಸಿದ್ರೆ ಕೊಡ್ಬೋದು, ಬಟ್ ಒಂದು ಸಲಕ್ಕೆ ನನ್ನ ಫ್ರೆಂಡ್ಗೆ ಅಲ್ಲಿ 5 ರುಪೀಸ್ ತಗೋತಾರೆ ಅಂತ 5 6 ಮೂಲಿ 10 ತೊಗೊಬೋದು ಒಂದು ಪೇಜ್ಗೆ ಅಷ್ಟೇ. ಅದಕ್ಕೆ ಅಲ್ಲಿ ತುಂಬ ಬೆಲೆಸಿದೆ ಎಷ್ಟು, ಒಂದು 1.5 ಅಂತಂದ್ರೆ ನಾನು ಬರೀ ಪ್ರಿಂಟ್ಗೆ 1000 ಮೇಲೆ ಇಡಬೇಕಾಗುತ್ತೆ. ಅದು ಒಂದು ಸತಿ 2 ಸತಿ ಆತರ ಅಷ್ಟೊಂದು ಪ್ರಿಂಟ್ ಇರುತ್ತೆ, ಯಾಕಂದ್ರೆ ಬ್ಲಾಕ್ ಅಂಡ್ ವೈಟ್ ತೆಗೆಸಿದ್ರೆ ಏನು ಕಾಣೋದಿಲ್ಲ ಅನ್ನೋದಕ್ಕೋಸ್ಕರ. ಅದಕ್ಕೆ ನಾನು ಅದಕ್ಕೂ ಮಾಸ್ಕ್ ಕಟ್ ಮಾಡ್ತಾರೆ ಯಾಕೆ ಅಂತ ತೆಗೆಸೋದು. ಇಲ್ಲಿ ಕಳಿಸಿ ನನ್ನ ಫ್ರೆಂಡ್ಗೆ ಕಲರ್ ಪ್ರಿಂಟ್ ಔಟ್ ಏನು ಮಾಡಬೇಕಾಗಿತ್ತು, ಏನೇನು ಬೇಕು ಅದನ್ನ ಕ್ಲೀನಾಗಿ ಎಡಿಟ್ ಮಾಡಿ ನನ್ನ ಫ್ರೆಂಡ್ ಕಳಿಸೋದು ತೆಗೆಸಿರ್ತಾರೆ, ನಾನು ಅವ್ರಿಗೆ ಮಾಡ್ಕೊಟ್ರೆ ಅಲ್ಲಿ ಅಲ್ಲಿ ಕ್ಲಿಯರ್ ಆಗುತ್ತೆ. ಇನ್ನು ಬ್ಲಾಕ್ ಅಂಡ್ ವೈಟ್ ತೆಗಿತಾರೆ ಒಬ್ಬರು, ಅದಕ್ಕೆ ಅಲ್ಲಿ ತೆಗೆಸಿ ಕೊಡ್ತಾ ಇದ್ದೀನಿ. ನಮ್ಮ ಹಾಲು ಕೊಟ್ಟರು ಅದ್ರ ವಿಡಿಯೋ ಸ್ಪೇಷನ್ ಎಲ್ಲ ತರ್ಸ್ಕೊಂಡು ನಾಳೆ ಇಂದ ಅನ್ಸೋ ಓದಬೇಕು, ಅದು ಬೇರೆ ಓದಬೇಕು. ಎಲ್ಲ ಒಂದೇ ಒಂದೊಂದು ಸತಿ ಬಂದ್ಬಿಡುತ್ತೆ, ಬಂದಿಲ್ಲ ಅಂದ್ರೆ ಫ್ರೀ ಆಗಿರ್ತೀನಿ, ಬಂದ್ಬಿಟ್ರೆ ಏನೋ ಒಂದು ನೋಟ್ಸು ಸುಮ್ಮನೆ ಹಿಂಗೆ ಬಿಟ್ಟರೆ ಎಣ್ಣಲ್ಲಿ ಬಾರ್ಡರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೆ ಬಾರ್ಡರ್ ಹಾಕ್ತಾ ಇದ್ದೀನಿ. ಬಾರ್ಡರ್ ಹಾಕಿ ಇಡೋದು ಅಷ್ಟೇ, ಚೆನ್ನಾಗಿ ಕಾಣುತ್ತೆ ನೋಟ್ಸ್ ಎಲ್ಲ. ಸುಮ್ಮನೆ ಕೊಡ್ತೀನಿ, ಒಂದು ಲುಕ್ ಕರ್ವ್ ಇರುತ್ತೆ ಅನ್ನೋದು ರೀಸನ್ಗೋಸ್ಕರ ಹಾಕ್ತಾ ಇದ್ದೀನಿ. ಸ್ಕೇಲ್ಕಿನ ಹಿಂಗೆ ಸುಮ್ಮನೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರ ಕಾಣುತ್ತೆ, ಒಂದು ಥರ ಕಾಣಿಸುತ್ತೆ. ಇಲ್ಲಿಗೆಲ್ಲ ಹಂಗೆ ಹಾಕಲ್ಲ, ಸುಮ್ಮನೆ ಬಾರ್ಡರ್ ಹಾಕಿರ್ತೀನಿ. ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಈ ಥರ ಟೇಪ್ಸ್ ಇಂದ ಮಾಡ್ತೀನಿ. ಈಗ ಇದಕ್ಕೆ ಒಂದು ಟ್ಯೂಟೋರಿಯಲ್ ರೆಕಾರ್ಡ್ ಮಾಡ್ತೀನಿ, ಎಷ್ಟು ಕ್ರಿಯೇಟಿವ್ ಕಾಣ್ತಿದೆ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಅದಕ್ಕೆ ಇದಕ್ಕೆ ಬ್ಲೂ ಯೂಸ್ ಮಾಡಿ ಮಾಡೋಣ ತೋರಿಸಿ. ಎಲ್ಲ ಹೋಗಿದ್ರು ಬ್ಲಾಗರು, ಅವ್ರದ್ದು ಪೂಜೆ ನೋಡ್ತಾ ಇದೆ ನೋಡಿ. ಇಲ್ಲಿ ನೋಡಿ ಈ ಥರ ಮಾಡಿದೆ, ಏನೋ ಒಂದು ದುಃಖ ಕಾಣಲಿ, ಮಾರ್ಕ್ಸ್ ನಾ ಕೊಡ್ಲಿ ಅಂತ ಅಷ್ಟೇ, ಮಾರ್ಕ್ಸ್ ತೆಗ್ಬಿಟ್ಟೆ ಕಷ್ಟ ಅಂತ. ಇದೆ ನೀನು ಮಾಡಿದೆ ಇಷ್ಟ ಓದಬೇಕು, ಸ್ಯಾಂಡ್ ವಾಶ್ ಮಾಡ್ಕೊಡ್ತೀನಿ ನೋಡಿ. ಹಂಗೆ ಸ್ಯಾಂಡ್ ವಾಶ್ ಮಾಡ್ಕೊಂಡು ಬನ್ನಿ, ಆಮೇಲೆ ಓದೋಣ. ವೀಡಿಯೋ ಆಗ್ತಿದೆ ಅಂತ ಬಿಟ್ಟಿದ್ದೀನಿ. ಬೆಸ್ಟ್ ಟಿಪ್ ಏನಂತಂದರೆ, ಈ ಥರ ಆಗಿರುತ್ತಲ್ಲ ಮಾರ್ಕ್ಸು ನೋಡಿ, ಎಲ್ಲ ಮಾರ್ಕ್ ಆಗಿರುತ್ತಲ್ಲ, ಹ್ಯಾಂಡ್ ಸ್ಯಾನಿಟೈಸರ್ನ ಯೂಸ್ ಮಾಡಿ ತಿಕ್ಕದು ಅಷ್ಟೇ. ನನ್ನ ವೀಡಿಯೋ ಆಗ್ತಿದೆ ಅಂತ ನೋಡ್ತಾ ಇದ್ರೆ ವೀಡಿಯೋನೇ ಆಗ್ತಾ ಇಲ್ಲ, ಇಷ್ಟು ತನಕ ಮಾಡಿದಲ್ಲ ಎಷ್ಟು ಮತ್ತೆ ಮಾಡಬೇಕಾದ್ರೂ. ಇನ್ನೂ ಮಾರ್ಕ್ ಹೋಗಿಲ್ಲ, ಜಾಸ್ತಿ ಬಂದಿತ್ತು. ಗ್ಯಾಸ್ ಹತ್ರ ಹೋಗೋಕ್ಕಿಂತ ಮುಂಚೆ ವಾಶ್ ಮಾಡ್ಕೊಂಡೇ ಹೋಗಿ ಕೈನ, ಮತ್ತೆ ಇಲ್ಲಾಂದ್ರೆ ಗ್ಯಾಸ್ ಹತ್ರ ಮುಚ್ಚಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದಕ್ಕೆ ಆಲ್ಕೋಹಾಲ್ ಕಂಟೆಂಟ್ ಇರುತ್ತಲ್ವಾ, ಒಂದು ಚೂರಲ್ಲಿ ಇರುತ್ತೆ ಆಲ್ಕೋಹಾಲ್ ಕಂಟೆಂಟು ಸ್ಯಾನಿಟೈಸರಲ್ಲಿ. ನಿಮ್ಮ ಕ್ಲಾಸಲ್ಲೆಲ್ಲ ರೇಗಿಸ್ತಾರೆ ನಾನು ಈ ಥರ ಮಾಡ್ತೀಯಲ್ಲ ಅಂತ, ಬಟ್ ನನಗೆ ವರ್ಕೌಟ್ ಅನಿಸುತ್ತೆ. ಯಾಕಂದರೆ ಒಂದು ಅಷ್ಟೊಂದು ಮಟ್ಟಕ್ಕೆ ಹೋಗದೆ ಇದ್ರು ಒಂದು ಸ್ವಲ್ಪ ಮಟ್ಟಕ್ಕೆ ಕರ್ ಹೋಗುತ್ತೆ. ಅದಕ್ಕೇ ಈಗ ಬೆಳಗ್ಗೆಯಿಂದ ಏನು ವೀಡಿಯೋ ಮಾಡಿದ್ದೀನಿ ಅದನ್ನೆಲ್ಲ ಎಡಿಟಿಂಗ್ ಹಾಕಿಬಿಟ್ಟು ಹೊತ್ಕೊಂಡು ಕೂತ್ಕೋತೀನಿ. ಸ್ವಲ್ಪ ಇಂಪಾರ್ಟೆಂಟ್ ಅಂತಲೂ ಹೇಳಿರ್ತಾರೆ, ಮತ್ತು ಇವತ್ತು ಒಂದು ಮ್ಯಾಮ್ ಒಂದು ಸ್ವಲ್ಪ ಇಂತಿಂಥದ್ದು ಬರಬಹುದು ಅಂತ ಹೇಳಿರ್ತಾರೆ, ಒಂದು ಸತಿ ಕ್ವಶನ್ಸ್ ಕೊಡ್ತಾರೆ. ಆ ಥರ ಕ್ವಶನ್ಸ್ ಕೊಡೋಲ್ಲ ಅಂದರೆ ಇಂಪಾರ್ಟೆಂಟ್ ಈಗ ಬರುತ್ತೆ ಎಕ್ಸಾಮ್ಗೆ ಹೇಳ್ತಾರೆ ಅಂತ ಹೇಳಿರ್ತಾರಲ್ಲ, ಅದನ್ನ ಓದೋದು ಅಷ್ಟೇ. ಕಂಪ್ಲೀಟಾಗೆಲ್ಲ ನಾನು ಓದಲ್ಲ, ಲೆಸನ್ ಮಾಡ್ಬೇಕಾದ್ರೆ ಕೇಳಿರ್ತೀನಲ್ಲ, ಅಕಸ್ಮಾತ್ ಹಂಗೂ ಮೀರ್ ಕ್ವಶನ್ಸ್ ಅಂದರೆ ಅದರಲ್ಲೇ ಬರೆಯೋದು ಅಷ್ಟೇ. ಈಗ ಅಷ್ಟೊಂದು ಹೋಗಿಲ್ಲ ನೋಡ್ಬೋದು, ಸ್ವಲ್ಪ ಮಟ್ಟಕ್ಕೆ ಹೋಗಿದೆ. ಇನ್ನು ಮಿಕ್ಕಿದ್ದು ಬೆಳಗ್ಗೆ ಸ್ನಾನ ಮಾಡಬೇಕು, ಒಪ್ಸೋದು. ಈಗ ಕುತ್ಕೊಂಡು ಫಸ್ಟು ಓದ್ಬೇಕು ನಾನು, ಫಸ್ಟ್ ಓದ್ಬಿಡೋಣ ಇಲ್ಲೆಲ್ಲ ಏನೇನಿದೆ ಅಂತ ನೋಡಬೇಕು. ಯಾಕಂದರೆ ಎಲ್ಲ ಒಂದೇ ಕಡೆ ಇಟ್ಟಿರಲ್ಲ, ನಾನು ಮೆಸೇಜ್ ಮಾಡಿಬಿಟ್ಟಿರ್ತೀನಿ ನೋಡಿ, ಹೆಂಗೆಲ್ಲ ಇಟ್ಟಿರ್ತೀನಿ ನೋಟ್ಸ್ನ. ಈಗ ಇದು ಕಾಟೇಜ್ ಇಂಡಸ್ಟ್ರಿ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಇಲ್ಲ ಯೂನಿಟ್ 5. ಇಷ್ಟು ನಾವು ಓದಬೇಕು, ಮೂರು ಸರ ಸೆಕೆಂಡ್ ಇಷ್ಟು ನಾವು ಈ ಪೇಜ್ ಇಷ್ಟು ಕಾಣಿಸ್ತೀವಿ, ಇಷ್ಟು ಓದಬೇಕು. ಮೇನ್ ಮೇನ್ ಫಸ್ಟ್ ಏನಂದ್ರೆ ಯಾರೇ ಓದಬೇಕಾದ್ರೂ ಅಷ್ಟೇ, ಲೆಸನ್ ಮಾಡಬೇಕಾದ್ರೆ ಸ್ವಲ್ಪ ನಿಮ್ಗೆ ಆಗಲಿಲ್ಲ ಅಂತ ಅಂದ್ರೂ ಕೂಡ ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಬಿಡಿ. ಅವ್ರು ಮೇನ್ ಮೇನ್ ಪಾಯಿಂಟ್ಸ್ ಅಂತ ಬರ್ಬೋದು, ಅಥವಾ ಇಂಪಾರ್ಟೆಂಟ್ ಇದು, ಅಥವಾ ನಿಮಗೂ ಗೊತ್ತಾಗುತ್ತೆ ಅನ್ಸುತ್ತೆ, ನನಗೂ ಗೊತ್ತಾಗುತ್ತೆ.
ಹಾಗೆ ಎಕ್ಸಾಂಪಲ್ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಆಫ್ ಕಾಟೇಜ್ ಇಂಡಸ್ಟ್ರಿ ಕಾಟೇಜ್ ಇಂಡಸ್ಟ್ರಿ ಬಗ್ಗೆ ಫಸ್ಟ್ ಯೂನಿಟ್ ಇರೋದು ಇಂಪಾರ್ಟೆನ್ಸ್ ಕೇಳ್ತಾರೆ ಬೆನಿಫಿಟ್ಸ್ ಕೇಳ್ತಾರೆ ಮತ್ತೆ ಅದರ ಯೂಸಸ್ ಕೇಳ್ತಾರೆ ಮತ್ತೆ ಅದರ ಕ್ಯಾರೆಕ್ಟರ್ಸ್ ಕೇಳ್ತಾರೆ ಆ ಥರದ್ದನ್ನ ತಲೆಯಲ್ಲಿ ಇಟ್ಕೊಬಿಡ್ತೀನಿ ಅದು ಆದಮೇಲೆ ಅದು ಕಾನ್ಸಂಟ್ರೇಟ್ ಮಾಡಿ ಇನ್ನು ಮಿಕ್ಕಿನೆಲ್ಲ ಓದ್ಕೊಬಂದು ಬಿಡೋದು ಈಗ ಟೈಮ್ ನೋಡಿ 8 ಅಲ್ಲ ಹೋಗ್ತಾ ಇದ್ದಾರೆ ನಿಮಗೆ ಕೇಳಿಸ್ತಿರ್ಬೋದು ಇನ್ನೊಂದು 9:30 ಒಳಗಡೆ ನಾನು ಕಂಪ್ಲೀಟ್ ಓದಿ ಮುಗಿಸ್ಬಿಟ್ಟಿರ್ತೀನಿ ಆ ಥರ ನಾನು ಏನು ಅವರ್ ಗಟ್ಟಲೆ ಕೂತ್ಕೊಂಡು ನಾನು ಡಿಗ್ರಿ ಅಥವಾ ನಾನು MBBS ಆ ಥರ ಏನು ಮಾಡ್ತಾ ಇಲ್ಲ ಮೇನ್ ಟಾಪಿಕ್ಸ್ನ ಓದ್ಕೊಳ್ಳೋದು ಅಷ್ಟೇ ಈಗ ಓದೋಣ ನಾನು ಸ್ವಲ್ಪ ಜೋರಾಗಿ ಓದ್ತೀನಿ ನಾನು ಹೆಂಗೆ ಓದ್ತೀನಿ ಅಂತಂದರೆ ಹೇಳೋ ಥರ ಈಗ ಕಾಟೇಜ್ ಇಂಡಸ್ಟ್ರಿ ಇಂಟ್ರೊಡಕ್ಷನ್ನು ಅದನ್ನು ಫಸ್ಟ್ ಮನಸ್ಸಲ್ಲಿ ಓದ್ಕೊಬಿಡ್ತೀನಿ ಆಮೇಲೆ ಬೇರೆಯವ್ರಿಗೆ ಯಾರಿಗಾರ ಎಕ್ಸ್ಪ್ಲೇನ್ ಮಾಡೋ ರೀತಿಲಿ ನಾನು ನನಗೆ ಹೇಳ್ಕೊತೀನಿ ಅವಾಗ ಮೈಂಡ್ ಚೆನ್ನಾಗಿ ಕೊಡುತ್ತೆ ನಾನು ಯಾರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಅನ್ನೋ ಥರದ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನನಗೆ ನಾನೇ ಅವಾಗ ಚೆನ್ನಾಗಿ ಮೈಂಡಲ್ಲಿ ಕೊಡುತ್ತೆ ಯಾಕಂದ್ರೆ ನಮ್ಮ ಹುಡುಗಿ ಕೊಟ್ಟು ನಲ್ವತ್ತು ಅನ್ನೋದೇ ತಲೆಗೆ ಬರ್ತು ಹಂಗೆ ಅವಾಗ ಈಸಿಯಾಗಿ ಬರುತ್ತೆ ಅಂತ ಅಷ್ಟೇ ಇವಾಗ ಓದೋಕ್ಕೆ ಕಂಪ್ಲೀಟಾಗಿ ಇಂಟ್ರೆಸ್ಟ್ ಅಲ್ಲೇ ಸ್ಟಾರ್ಟ್ ಮಾಡಿ ನೋಡ್ಸಲ್ಲ ನಾನು ಇಂಪಾರ್ಟೆನ್ಸ್ ಪಾಯಿಂಟ್ ಬರ್ಕೊಂಡಿರ್ತೀನಿ ಈ ರೀತಿ ಎಲ್ಲ ಬರ್ಕೊಂಡಿದ್ದೀನಿ ನೋಡಿ ಅದರ ಇಂಪಾರ್ಟೆನ್ಸ್ ಪಾಯಿಂಟ್ಸ್ನ ನೀವು ಇಟ್ಕೊಂಡು ಓದೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ ಅದು ಈಗ ಫಸ್ಟ್ ಒನ್ ಬಂದ್ಬಿಟ್ಟು ನಾನು ಹೆಂಗೆ ಗೊತ್ತೀನಿ ಅಂತ ಹೇಳ್ತೀನಿ ನೋಡಿ ಈಗ ಕಾಟೇಜ್ ಇಂಡಸ್ಟ್ರಿ ಓಕೆನಾ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ ಡಿಫೈನ್ ಕಾಟೇಜ್ ಇಂಡಸ್ಟ್ರಿ ಅಂತ ಕೇಳಿದಾಗ ಕಾಟೇಜ್ ಇಂಡಸ್ಟ್ರಿ ಏನು ಅಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅದನ್ನು ರನ್ ಮಾಡೋದು ಒಂದು ಪರ್ಸನ್ ಆಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ 1-10 ಮೆಂಬರ್ಸ್ ಈ ಥರ ನಡೆದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರು ಮತ್ತೆ ತುಂಬ ಹೆವಿ ಬಜೆಟ್ ಹಾಕೊಂಡೆಲ್ಲ ಮಾಡಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಮಾಲ್ ಬಜೆಟ್ ಹಾಕೊಂಡು ಮಾಡ್ತಾರೆ ಅಷ್ಟೇ ಇದೆಯಾ ನಾನು ತಪ್ಪೇ ಇದ್ದರೆ ಯಾರು ತಪ್ಪು ಅಂತ ವಾಚೋರಿದ್ರೆ ಓದ್ಕೊಡಿಲಿ ಗೊತ್ತಾಗುತ್ತೆ ಈ ಪಾಯಿಂಟ್ ಅದೇ ಅಷ್ಟೇ ಈ ಥರ ಒಂದು ಎರಡು ಸತಿ ಓದ್ಕೊಂಡು ಅಲ್ಲೇ ಮೇನ್ ಮೇನ್ ಪಾಯಿಂಟ್ ಇದೆ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅದು ರನ್ ಆಗೋದು ಒಬ್ಬರು ಪರ್ಸನ್ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಂದ ಹೆಲ್ಪ್ ಮಾಡ್ತಾರೆ ಇನ್ನೊಂದು ಬಂದ್ಬಿಟ್ಟು ಅದು ಲೋ ಕೆಪಾಸಿಟಿಯಿಂದ ಇನ್ವೆಸ್ಟ್ ಮಾಡಿರ್ತಾರೆ ಅವರು ಒಂದೇ ಟರ್ಮಂತ ಈಗ ಒಂದು ಬಟ್ಟೆ ಅಲ್ಲೇ ಇಟ್ಕೊಂಡಿರ್ತಾರೆ ಬಟ್ಟೆ ಒಂದೇ ಅವ್ರು ಯಾವತ್ತು ಮಾಡಲ್ಲ ಅವ್ರು ಚೇಂಜ್ ಮಾಡ್ಕೋಬೋದು ನೆಕ್ಸ್ಟ್ ಈಗ ಯಾರು ಕ್ರಾಫ್ಟ್ ಏನಾದ್ರು ಸ್ಟಾರ್ಟ್ ಮಾಡ್ಬೋದು ಅಥವಾ ಅಂದರೆ ಲಾಸ್ಟ್ ಸ್ಕೇಲ್ ಇಂಡಸ್ಟ್ರಿಗೆ ಮಾಡೋದಕ್ಕಾಗಲ್ಲ ಒಂದೇ ನಾಟ್ ತೊಗೊಂಡಿದ್ರೆ ಅದನ್ನೇ ಅವ್ರು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅಷ್ಟೇ ಇಷ್ಟೇ ಮುಗಿತಾ ಒಂದು ಕ್ವಶನ್ ಒಂದು ಏನು ಇಲ್ಲಿಂದ ತನಕ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರಲ್ಲ ಅದು ಒಂದು ಮೇನ್ ಇರೋದು ಇಷ್ಟೇ ಇಷ್ಟು ಅದನ್ನು ನಾನು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಕ್ವಶನ್ ನಾನು ಮಾಡೋದು ಹಾಗೇನೇ ಇದೆ ಈಗ ಹೋದಾಣ ಕಂಪ್ಲೀಟಲ್ಲಿ ಆಮೇಲೆ ಸೀನ ಗೊತ್ತಾ ಸುಮ್ಮನೆ ಓದ್ಕೊಂಡೇ ಟೈಮ್ ಮಾಡ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಗೊತ್ತಾಗಿಲ್ಲ ಈಗ ಬೆಳಗ್ಗೆಯಿಂದ ಏನೇನು ವೀಡಿಯೋ ಮಾಡಿದ್ದೀನಿ ಈಗ ಮಂಡೆ ಇವತ್ತು ಮಂಡೆಯಿಂದ ಬೆಳಗ್ಗೆಯಿಂದ ಏನೇನು ವೀಡಿಯೋ ಮಾಡಿದ್ದೀನಿ ಅದೆಲ್ಲ ನಾನು ಎಡಿಟಿಂಗ್ ಹಾಕಿ ಕೂತಿರ್ತೀನಿ ವೀಡಿಯೋ ಎಲ್ಲ ಎಡಿಟಿಂಗ್ ಹಾಕ್ಬಿಡ್ತೀನಿ ಅದು ಎಡಿಟಿಂಗ್ ಆಗುತ್ತೆ ಆಮೇಲೆ ವಾಯ್ಸ್ ಓವರ್ ಅಥವಾ ಏನಾದರೂ ಚೇಂಜ್ ಕೊಡಬೇಕು ಅಂತಂದರೆ ಏನಾದರೂ ಕೊಟ್ಕೊಂಡು ಆಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಆಗುತ್ತೆ ಅಷ್ಟೇ ಟೈಮ್ ಮ್ಯಾನೇಜ್ಮೆಂಟ್ ಹಿಂಗೆ ಮಾಡೋದು ಓದ್ಕೊಂಡು ಓದ್ಕೊಂಡು ಈ ಕಡೆ ಓದೋದಾಗುತ್ತೆ ಈ ಕಡೆ ವೀಡಿಯೋ ಎಡಿಟಿಂಗ್ಗೆ ಅದು ಪಡೆದಾಗುತ್ತೆ ಮೂರೇ ಪೇಜ್ ಇದ್ದು ಈಗ ಮುಗಿಸ್ತೆ ಇವಾಗ ಹಿಂಗೆ ಕೊಡ್ಕೊಂಡು ಓದ್ತಾ ಇದ್ದೀನಿ ಈಗ ಇನ್ನೂ ಫಸ್ಟ್ ಪೇಜ್ ಇರ್ತೀನಿ ಓದೋಣ ಬನ್ನಿ ಸ್ವಲ್ಪ ದೂರ ಇಟ್ಟೆ Thank you.
ನೆಕ್ಸ್ಟ್ ಹೇಗೆ ಬರ್ತಾ ಇದೆ, ಮುದ್ದೆ ಮತ್ತೆ ಬೆಂಡೆಕಾಯಿ ಸಾರು. ಈಗ ಹೋದಕ್ಕೆ ನಾನು ಚುಟ್ಟಿದ್ದಿಲ್ಲ, ಹೋಗ್ಬಿಟ್ಟು ಜಲ್ದಿ ಮುಗಿಸ್ಬಿಡ್ತೀನಿ, ಆಮೇಲೆ ಸಿಗೋಣ. ಹೋದೆಲ್ಲ ಆಯ್ತೀಗ, ಸುಸ್ತಾಗೋಯಿತು ನನಗೆ, ಎಲ್ಲ ಮುಗಿಸ್ದೆ. ನಾಳೆ ಹೋಗಿ ಟೆಸ್ಟ್ ಬರೆಯೋದು ಅಷ್ಟೇ ಬಾಕಿ ಇರೋದು. ಆಲ್ಮೋಸ್ಟ್ ಈಗ ಎಷ್ಟು ಗೊತ್ತಾ ಟೈಮು, 9:16 ಕರೆಕ್ಟಾಗಿ. 8 ಸ್ಟಾರ್ಟ್ ಮಾಡಿದ್ವಿ, 1 hour 16 minutes ಓದಿದ್ದೀನಿ. ಇಷ್ಟೇ 2 units ಅಲ್ವಾ, ಓದ್ಬಿಡ್ಬೋದು ಜಲ್ದಿ ಜಲ್ದಿ ಅಷ್ಟೇ. ನಾಳೆ 8:00 to 5 ಕಾಲೇಜು. ಈಗ ಏನು ಮಾಡೋದು, ಮಲ್ಕೊಳ್ಳೋದು ಅಷ್ಟೇ. ಈಗ ವೀಡಿಯೋ ಎಲ್ಲ ಎಡಿಟಿಂಗ್, ವಾಯ್ಸ್ ಓವರು ಮತ್ತು ಏನಾರು ಚೇಂಜಸ್ ಇದ್ದರೆ, ಏನಾರು ಇದ್ದರೆ ಎಲ್ಲ ಮಾಡಿ ವಾಯ್ಸ್ ಓವರ್ ಕೊಟ್ಟು ತಚ್ಚಿ ಮಾಡೋದು ಅಷ್ಟೇ. ಎಲ್ಲರಿಗೂ ಗುಡ್ ನೈಟ್, ಓಕೆನಾ? ಬಾಯ್ ಬಾಯ್. ನೆಕ್ಸ್ಟ್ ಸಿಗ್ತೀನಿ ಅಂತ ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್, ಸಿ ಯು ಸೂನ್.